ಹಲೋ ಫ್ರೆಂಡ್ಸ್, ತಾಮ್ರದ ಪಾತ್ರೆಯಿಂದ ಏನೇನು ಉಪಯೋಗಗಳಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ನಾನು ಫ್ಲಿಪ್ಕಾರ್ಟಿಂದ ಕಾಪರ್ ವಾಟರ್ ಬಾಟಲ್ ತರಿಸಿದ್ದೀನಿ. ಆನ್ಲೈನಲ್ಲಿ ನೋಡಿದಾಗ ನನಗೆ ಈ ಕರ್ವ್ ಶೇಪ್ ವಾಟರ್ ಬಾಟಲ್ ಇಷ್ಟ ಆಯಿತು. ಲ್ಯಾಕ್ವರ್ ಅನ್ನೋ ಅಂಶದಿಂದ ಈ ಬಾಟಲ್ನ ಕೋಟ್ ಮಾಡಿದ್ದಾರೆ. ಈಗ ಬಾಟಲ್ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿ ಪ್ಯಾಕ್ ಸಹ ಮಾಡಿದ್ದಾರೆ. ರಾಣಿಗೆ ಕಿರೀಟ ಆಗ್ತಾಗಿದೆ. ಈಗ ಕಾಪರ್ ವಾಟರ್ ಬಾಟಲ್ ಯೂಸಸ್ ತಿಳ್ಕೊಳ್ಳೋಣ. ಇದರಲ್ಲಿ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ವಾತ, ಕಫ, ಪಿತ್ತ ಇದು ಮೂರೂ ಸಮತೋಲನಾಗಿ ಇಡುತ್ತೆ. ಥೈರಾಯ್ಡ್ ಇದ್ದವ್ರಿಗೂ ಇದು ತುಂಬ ಉಪಯೋಗಕಾರಿ. ಗಂಟಲು ಸರಿಯಾಗಿ ಕೆಲಸ ಮಾಡುತ್ತೆ. ಹಂದಿ ವಾತ, ಕೀಲು ವಾತ ಅದನ್ನು ಕಮ್ಮಿ ಮಾಡುತ್ತೆ. ಹಾಗೆ ಚರ್ಮದ ಆರೋಗ್ಯನೂ ಕೂಡ ಕಾಪಾಡುತ್ತೆ. ಡೈಜೆಷನ್ ಆಗುತ್ತೆ. ಗ್ಯಾಸ್, ಅಸಿಡಿಟಿ ಇದರಿಂದ ದೂರ ಇಡುತ್ತೆ. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ರಕ್ತ ಒತ್ತಡ ಇದ್ರೆ ಅದರಿಂದನೂ ನಿಮ್ಮನ್ನ ಕಾಪಾಡುತ್ತೆ. ಹೃದಯ ಬಡಿತನ ನಿಯಂತ್ರಿಸುತ್ತೆ. ಹೃದಯ ಆರೋಗ್ಯ ಮತ್ತೆ ಅಧಿಕ ರಕ್ತ ಒತ್ತಡ ಇದ್ರೆ ತಡೆಯುತ್ತೆ ಮತ್ತೆ ವೇಗವಾಗಿ ಗಾಯವನ್ನು ಗುಣಪಡಿಸುತ್ತೆ. ಎಲ್ಲದರಲ್ಲೂ ಏನಾದರೂ ಅಡ್ವಾಂಟೇಜ್ ಇದ್ರೆ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಏನಂತ ತಿಳ್ಕೊಳ್ಳೋಣ. ಇದನ್ನ 8 hours ಒಳಗಡೆ ನೀವು ಕುಡಿಬೇಕಾಗುತ್ತೆ. 8 hours ಮೇಲೆ ಇಟ್ಟು ಕುಡಿಬಾರ್ದು. ಜಾಸ್ತಿ ಆದರೆ ಅಮೃತನು ವಿಷ ಅಂತ ಹೇಳ್ತಾರೆ. ಅಧಿಕ ತಾಮ್ರದ ಸೇವನೆ ಕೂಡ ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. 8 hours ಮೇಲೆ ಕುಡಿಬಾರ್ದು. 8 hours ಕುಡಿದು ಮಿಕ್ಕಿದ ನೀರನ್ನ ನೀವು ಹೊರ ಚೆಲ್ಲಬೇಕು ಮತ್ತೆ ತುಂಬಿಸ್ಕೊಳ್ಳಿ. ಸೋಪಿಂದ ತೊಳಿಬಾರ್ದು. ಸ್ಕ್ರಬ್ಬರ್ಸ್, ಕೆಮಿಕಲ್ ಪೌಡರ್ಸ್, ಸ್ಟೀಲ್ ಉಲ್ಲು ಅವೆಲ್ಲನೂ ನೀವು ಯೂಸ್ ಮಾಡಬಾರ್ದು. ಕೆಮಿಕಲ್ಸ್ ಕೂಡ ಯೂಸ್ ಮಾಡಬಾರ್ದು, ರಿಯಾಕ್ಷನ್ ಆಗುತ್ತೆ. ಲೆಮನ್ ಜ್ಯೂಸ್ ಮತ್ತು ಸಾಲ್ಟು ಅಥವಾ ವಿನೆಗರ್ ಸಾಲ್ಟಿಂದ ತೊಳಿರಿ. ಮುಂಚೆನಿಂದನೂ ತೊಳಿಬಹುದು. ಯೂಸ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಡಿಹೈಡ್ರೆಂಟ್ ಪೌಚ್ ಇರುತ್ತೆ, ಅದನ್ನ ರಿಮೂವ್ ಮಾಡಿ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಬೆಚ್ಚಗಿನ ನೀರನ್ನ ಇದರಲ್ಲಿ 15-20 minutes ಇಡಿ. ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿ. ಹಾಗೆ ನೀರನ್ನ ಹೊರಗಾಕಿ ನಾರ್ಮಲ್ ವಾಟರ್ನ 2-3 times ಹಾಕಿ. ಒನ್ಸ್ ಎ ವೀಕ್ ನೀವು ಬಾಟಲ್ನ ಕ್ಲೀನ್ ಮಾಡಬೇಕಾಗುತ್ತೆ. ಮತ್ತೆ ಬಾಟಲ್ನ ಫ್ರೀಸ್ ಮಾಡಬಾರ್ದು. ಕೋಲ್ಡ್ ವಾಟರ್ಗೋಸ್ಕರ ಫ್ರಿಡ್ಜಲ್ಲಿ ಇಡಲೇಬೇಡಿ. ಇಷ್ಟನ್ನ ನೀವು ಪಾಲಿಸಿದ್ರೆ ನೀವು ಆರಾಮಾಗಿ ಇದನ್ನು ಬಳಕೆ ಮಾಡ್ಬೋದು. ಮತ್ತು ಮಿಲ್ಟಾನಿಂದ ಇದು 1 year ವಾರಂಟಿ ಇದೆ. ಯಾವುದೇ ವಸ್ತು ಆದರೂ ನಾವು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎರಡೂ ತಿಳ್ಕೊಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.